ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಕ್ಯಾಡ್ನೆಸ್ಟ್ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ಇನ್ ಪ್ರಿವಿಯಸ್ ಸೆಷನ್ ನಿಮಗೆ ಫಸ್ಟು ಪಾರ್ಟ್ ಪೇರೋಲ್ ಪಾರ್ಟ್ ಒನ್ನಲ್ಲಿ ಕಂಪನಿ ಕ್ರಿಯೇಟ್ ಮಾಡಿ ಪೇರೋಲ್ ಎನೇಬಲ್ ಮಾಡೋದು ಹೇಳ್ಕೊಟ್ಟಿದ್ದೆ. ಸೆಕೆಂಡ್ ಪಾರ್ಟಲ್ಲಿ ಕ್ರಿಯೇಟ್ಗೆ ಹೋಗಿ ಪೇರೋಲ್ ಎಂಪ್ಲಾಯ್ ಕ್ಯಾಟಗರಿ ಆ್ಯಂಡ್ ಎಂಪ್ಲಾಯ್ ಗ್ರೂಪ್ನ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ಹೇಳ್ಕೊಟ್ಟಿದ್ದೆ. ನಾವು ಎಂಪ್ಲಾಯ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು. ಈಗ ಸಪೋಸ್ ನಾನು ಅಡ್ಮಿನ್ ತೊಗೊಳ್ತೀನಿ. ಅಡ್ಮಿನಲ್ಲಿ ವಿನುತಾ. ಸೊ ಇವರೇನಾಗಿದ್ದಾರೆ, ಮೇನ್ ಅಡ್ಮಿನ್ ಆಗಿದ್ದಾರೆ. ನಾವು ಒರಿಜಿನಲ್ ವರ್ಷನ್ ಆದರೆ ನಾವೇನು ಮಾಡಬೇಕು, ಡೇಟ್ ಆಫ್ ಜಾಯ್ನಿಂಗ್ನ ಹಾಕಬೇಕು. ಇದು ಎಜುಕೇಷನ್ ವರ್ಷನ್ ಆಗಿಂದ ಡೇಟ್ ಆಫ್ ಜಾಯ್ನಿಂಗ್ ಹಾಕೋದು ಬೇಡ. ಎಂಪ್ಲಾಯ್ ನಂಬರ್ EMI 102, ದೆನ್ ಡೆಸಿಗ್ನೇಷನ್. ಏನು ಮಾಡ್ತಿದ್ದಾರೆ ಅವರು, ಅಡ್ಮಿನ್ ಜಾಬನ್ನು ಮಾಡ್ತಿದ್ದಾರೆ. ಫಂಕ್ಷನ್ ಏನು, ಓವರ್ಆಲ್ ಕಂಪನಿಯನ್ನು ನಡೆಸೋದು. ಓಕೆ, ಅಡ್ಮಿನ್ ಅಂತಲೇ ಹಾಕ್ತೀನಿ. ಲೊಕೇಶನ್ ಜಯನಗರ. ಜೆಂಡರ್ ಫೀಮೇಲ್. ಡೇಟ್ ಆಫ್ ಬರ್ತ್ ನಾವಿಲ್ಲಿ ತೊಗೊಳ್ಳಲ್ಲ. ಬ್ಲಡ್ ಗ್ರೂಪ್ ಅಂದರೆ ಒರಿಜಿನಲ್ ವರ್ಷನಲ್ಲಿ ಮಾತ್ರ ಡೇಟ್ ಆಫ್ ಬರ್ತ್ ತೊಗೊಳುತ್ತೆ. ಕೃಷ್ಣ. ಸ್ಪೋಸಸ್ ನೇಮ್. ಓಕೆ, ಅಡ್ರೆಸ್ ಜಯನಗರ 4th block ಬ್ಯಾಂಗ್ಳೂರ್. ಸುಮ್ಮನೆ ಅಡ್ರೆಸ್ ಕೊಡ್ತಾಯಿದ್ದೀನಿ ನಾನು. ಫೋನ್ ನಂಬರ್ ಆ್ಯಂಡ್ ಇಮೇಲ್ ಅಡ್ರೆಸ್. ಓಕೆ, ನಾನು ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್, ಅವ್ರದ್ದು ಪ್ಯಾನ್ ಕಾರ್ಡ್ ನಂಬರ್ 5α 4 ನ್ಯೂಮ್ಯಾರಿಕಲ್ 1α ಈ ಪ್ಯಾಟ್ರನ್ ಬರುತ್ತೆ. ಆಧಾರ್ ನಂಬರ್, PF ಅಕೌಂಟ್, PR ಅಕೌಂಟ್, ESI ನಂಬರ್ ಇವೆಲ್ಲ ಫಿಲ್ ಮಾಡಬೇಕಾಗುತ್ತೆ. ಇದು ಕಂಪ್ನಿಯವರು ಫಿಲ್ ಮಾಡ್ಕೊಳ್ತಾರೆ. ಬ್ಯಾಂಕ್ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಇದೆಲ್ಲ ಫಿಲ್ ಮಾಡಬೇಕು ಒರಿಜಿನಲ್ ವರ್ಷನ್ ಅಂತ. ನೆಕ್ಸ್ಟ್ ಇನ್ನೊಬ್ಬರು, ಸಪೋಸ್ ಈಗ ಮ್ಯಾನೇಜರ್ ಅಂತ ಬಂದರು ಅಂದ್ಕೊಳ್ಳೋಣ, ಮಧು. ಓಕೆ, ಇವರೇನಾಗಿದ್ದಾರೆ, ಅವರು ಪ್ರೈಮರಿ ಕಾಸ್ಟ್ ಸ್ಟ್ಯಾಂಡರ್ಡಲ್ಲೇ ಬರ್ತಾರೆ, ಮ್ಯಾನೇಜರ್. ಸೊ ಇಲ್ಲಿ ನಮಗೆ ಎಂಪ್ಲಾಯ್ EMI 103, ದ್ಯಾನ್ ಡೆಸಿಗ್ನೇಷನ್ ಮ್ಯಾನೇಜರ್. ಮ್ಯಾನೇಜರ್ದು ಏನೋ ಓವರ್ಆಲ್ ಕೆಲಸ ಇರುತ್ತೆ ಅದನ್ನು ನೀವು ಹಾಕಿ. ಓಕೆ, ದ್ಯಾನ್ ಲೊಕೇಶನ್ ಬ್ಯಾಂಗ್ಳೂರ್. ಜೆಂಡರ್ ಮೇಲ್. ಡೇಟ್ ಆಫ್ ಬರ್ತ್ ತೊಗೊಳ್ಳಲ್ಲ, ಅದು ಬ್ಲಡ್ ಗ್ರೂಪ್. ಅವ್ರದ್ದು ಬ್ಲಡ್ ಗ್ರೂಪ್ ಯಾವುದಿರುತ್ತೆ, ಸೊ ಅವರ ತಂದೆ ಹೆಸರು. ಅಡ್ರೆಸ್ ಬ್ಯಾಂಗ್ಳೂರ್. ದ್ಯಾನ್ ಫೋನ್ ನಂಬರ್. ಈ ರೀತಿ ಮೇಲಿಂಗ್ ಅಡ್ರೆಸ್ನ ಫಿಲ್ ಮಾಡಬೇಕು. ಈ ರೀತಿ ಎಂಪ್ಲಾಯ್ದೆಲ್ಲದನ್ನು ಫಿಲ್ ಮಾಡಬೇಕು. ಈಗ ಸಪೋಸ್ ಕಿರಣ್. ಕಿರಣ್ ಏನಾಗಿದ್ದಾರೆ, HR ಆಗಿದ್ದಾರೆ. HR. ಸೊ ಅವ್ರದ್ದು ಡೇಟ್ ಆಫ್ ಜಾಯ್ನಿಂಗ್, ಇದು ಪೂರ್ತಿ ಡೀಟೇಲ್ಸ್ನ ಫಿಲ್ ಮಾಡ್ತಾ ಹೋಗಿ. ಓಕೆ, ದ್ಯಾನ್ ನೆಕ್ಸ್ಟ್ ಪ್ರೇಮ. ಪ್ರೇಮ ಏನಾಗಿದ್ದಾರೆ, ಅಕೌಂಟೆಂಟ್ ಆಗಿದ್ದಾರೆ. ಅಕೌಂಟೆಂಟ್, ಅವ್ರದ್ದು ಪೂರ್ತಿ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಈ ರೀತಿ 1x1 ಫಿಲ್ ಮಾಡಬೇಕು ಎಂಪ್ಲಾಯರ್. ನೋಡಿದ್ರಲ್ಲ ಫ್ರೆಂಡ್ಸ್, ಎಂಪ್ಲಾಯನ ಯಾವ ರೀತಿ ಫಿಲ್ ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಯೂನಿಟ್ಸನ್ನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಪಾರ್ಟನ್ನು ನೋಡ್ತಾ ಇರಿ. ಕಂಟಿನ್ಯೂ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ನೋಡ್ತಾ ಬಂದರೆ ನಿಮಗೆ ಪೇರೋಲ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ಎಲ್ಲ ವಿಡಿಯೋಗಳನ್ನು ವಾಚ್ ಮಾಡಿ. ಥ್ಯಾಂಕ್ ಯು.